ಜಾಗತಿಕ ಮಟ್ಟದಲ್ಲಿ ಪ್ರಾಬಲ್ಯವನ್ನು ಸಾಧಿಸಬೇಕು ಅಂತ ಹೊರಟಿದ್ದಂತಹ ಚೀನಾ ಕೊರೋನಾ ವೈರಸ್ ಅನ್ನು ವಿಶ್ವಾದ್ಯಂತ ಹರಡಿಸಿ ತನ್ನ ಹಿಡಿತವನ್ನು ಸಾಧಿಸಬೇಕು ಅಂತ ಮುಂದೆ ಬಂದಿತ್ತು. ಕೊರೋನಾ ವೈರಸ್ ಅನ್ನೋದು ಚೀನಾದ ಉದ್ದೇಶಪೂರ್ವಕವಾಗಿ ಹರಡಿಬಿಟ್ಟಿರುವಂತಹ ವೈರಸ್ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪದೇ ಪದೇ ಹೇಳ್ತಾನೆ ಬರ್ತಾ ಇದ್ರು. ಯುರೋಪಿಯನ್ ರಾಷ್ಟ್ರಗಳು ಚೀನಾದ ವಿರುದ್ಧ ಕಾದು ಕೆಂಡವಾಗಿವೆ. ಕೊರೋನಾ ವೈರಸ್ ಸೋಂಕು ನಿಯಂತ್ರಣ ಮತ್ತು ಔಷಧಿ ಪತ್ತೆಗೆ ಭಾರತವು ವಿಶ್ವದ ಎಲ್ಲಾ ರಾಷ್ಟ್ರಗಳ ಜೊತೆ ಚರ್ಚೆಯನ್ನು ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತದ ಜೊತೆಗೆ ಗಡಿಯಲ್ಲಿ ಕ್ಯಾತೆ ತೆರೆದು ನಿಲ್ಲೋದಕ್ಕೆ ಮುಂದಾಗಿದೆ ಚೀನಾ. ಡ್ರ್ಯಾಗನ್ ರಾಷ್ಟ್ರದ ಈ ಒಂದು ನಡವಳಿಕೆ ಹಿಂದೆ ಪೂರ್ವ ನಿಯೋಜಿತ ತಂತ್ರವೇನಾದರೂ ಇದೆಯಾ? ಭಾರತದ ಮೇಲೆ ಚೀನಾ ಕೆಂಡ ಕಾರುವುದಕ್ಕೆ ಗಡಿ ಸಮಸ್ಯೆ ಕಾರಣವಾಗುತ್ತಾ? ಇಷ್ಟು ದಿನ ಸೈಲೆಂಟ್ ಆಗಿದ್ದಂತಹ ಚೀನಾ ಇದೀಗ ತನ್ನ ಒಂದು ದುಷ್ಟತನ ಪ್ರದರ್ಶಿಸೋದಕ್ಕೆ ಕಾರಣವಾದರೂ ಏನು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಭಾರತ ಮತ್ತು ಚೀನಾ ನಡುವಿನ ಗಡಿ ಪ್ರದೇಶದಲ್ಲಿರುವ ಪರಿಸ್ಥಿತಿ ಕುರಿತು ಸ್ಪಷ್ಟನೆ ನೀಡೋದಕ್ಕೆ ತುಂಬಾ ಅಧಿಕಾರಿಗಳು ನಿರಾಕರಿಸ್ತಾ ಇದ್ದಾರೆ. ಉತ್ತರ ಲಡಾಖ್ ಪ್ರದೇಶದ ಮತ್ತು ಭಾರತದ ಸಿಕ್ಕಿಂ ಮತ್ತು ಚೀನಾದ ಟಿಬೆಟ್ನ ನಡುವೆ ನಾಕುಲಾ ಅನ್ನುವ ಪ್ರದೇಶವು ಸಂಪರ್ಕವನ್ನು ಕಲ್ಪಿಸುತ್ತೆ. ಇತ್ತೀಚೆಗೆ ಲಡಾಖ್ನ ಗಲ್ವಾನಾ ವ್ಯಾಲಿ ಮತ್ತು ಡಿಮ್ಚೋಕ್ ಪ್ರದೇಶಗಳಲ್ಲಿ ಎರಡೂ ಸೇನೆಗಳ ನಡುವೆ ಘರ್ಷಣೆಗಳು ನಡೀತಾ ಬರ್ತಾ ಇವೆ. ಚೀನಾ ಮತ್ತು ಭಾರತದ ಗಡಿ ಪ್ರದೇಶದಲ್ಲಿ ಚೀನಾ ಹೆಚ್ಚುವರಿ ಸೈನ್ಯವನ್ನ ನಿಯೋಜನೆ ಮಾಡಿದ್ದು ಎರಡೂ ರಾಷ್ಟ್ರಗಳ ನಡುವೆ ಆತಂಕದ ವಾತಾವರಣಕ್ಕೆ ಕಾರಣವಾಗಿದೆ. ಅಂತಾರಾಷ್ಟ್ರೀಯ ಗಡಿ ಪ್ರದೇಶದಲ್ಲಿ ಪ್ರಚೋದನಕಾರಿ ನಡವಳಿಕೆಯನ್ನ ಚೀನಾ ಪ್ರದರ್ಶಿಸುತ್ತಾ ಬರ್ತಾ ಇದೆ. ಈಗ ಯುದ್ಧದ ಪರಿಸ್ಥಿತಿ ಅಲ್ಲಿ ಮೊದಲಾಗಿದೆ. ಚೀನಾದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಗಡಿ ಸುರಕ್ಷಣೆಯನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಚೀನಾದ ಗಡಿ ಭದ್ರತಾ ಪಡೆಯು ಸಿದ್ಧವಾಗಿದೆ. ಭಾರತ ಮತ್ತು ಚೀನಾ ಗಡಿ ಪ್ರದೇಶದಲ್ಲಿ ಶಾಂತಿಯನ್ನ ಕಾಪಾಡುವಂತೆ ವಿಶ್ವಸಂಸ್ಥೆ ಎಚ್ಚರಿಕೆಯನ್ನು ನೀಡಿದೆ. ಭಾರತದ ಗಡಿ ಅತಿಕ್ರಮಣಕ್ಕೆ ಮತ್ತು ಗಡಿ ರೇಖೆ ಉಲ್ಲಂಘನೆ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತೆ ಎಚ್ಚರಿಕೆಯನ್ನು ಸಹ ನೀಡಿದೆ. ಚೀನಾ ನಮ್ಮ ಗಡಿ ಪ್ರದೇಶದಲ್ಲಿ ಈ ರೀತಿಯಾದಂತಹ ಕಿರಿಕಿರಿಯ ಹಿಂದೆ 1962ರ ಯುದ್ಧದ ಒಂದು ಕುತಂತ್ರವೇನಾದರೂ ಇದೆಯಾ ಅನ್ನುವ ಡೌಟ್ ಸಹ ಬರ್ತಾ ಇದೆ. ಭಾರತ ಮತ್ತು ಚೀನಾ ರಾಷ್ಟ್ರಗಳು ಬರೋಬ್ಬರಿ 3488 ಕಿಲೋಮೀಟರ್ ವಿಸ್ತೀರ್ಣದ ಗಡಿಯನ್ನು ಹಂಚಿಕೊಂಡಿವೆ. ಈಗಿದ್ರೂ ಕೆಲವು ಭಾಗಗಳಲ್ಲಿ ನಿರ್ದಿಷ್ಟ ಗಡಿ ರೇಖೆ ಇಂದಿಗೂ ಅಂತಿಮಗೊಂಡಿಲ್ಲ. ಲಡಾಖ್ನ ಅಕ್ಸೈ ಚಿನ್ ಪ್ರದೇಶವು 1962ರಲ್ಲಿ ಚೀನಾ ಮತ್ತು ಭಾರತದ ನಡುವಿನ ಸಮರಕ್ಕೆ ಕಾರಣವಾಗುತ್ತೆ. ಮೆಕ್ಮೋಹನ್ ರೇಖೆಯನ್ನು ಎರಡು ರಾಷ್ಟ್ರಗಳ ನಡುವಿನ ತಾತ್ಕಾಲಿಕ ಗಡಿಯಾಗಿ ಅಂಗೀಕರಿಸಿದೆ. ಈ ಒಂದು ಗಡಿ ರೇಖೆಯು ಹಿಮಾಲಯದ ಪರ್ವತ ಶ್ರೇಣಿ, ಕಣಿವೆ, ಶಿಖರ ಮತ್ತು ಸರೋವರಗಳ ಮೂಲಕ ಹಾದು ಹೋಗುತ್ತೆ. ಚೀನಾ ಮತ್ತು ಭಾರತದ ಗಡಿ ಪ್ರದೇಶದ ವಿಚಾರದಲ್ಲಿ ದಕ್ಷಿಣ ಚೀನಾದ ಸಮುದ್ರದ ಮೇಲೆ ಚೀನಾ ಹಿಡಿತವನ್ನು ಸಾಧಿಸುತ್ತೆ. ಇನ್ನೊಂದೆಡೆ ಕಾಶ್ಮೀರದ ಮೇಲೆ ಭಾರತವು ಸಂಪೂರ್ಣ ಹಿಡಿತವನ್ನು ಹೊಂದಿರುತ್ತೆ. ಇಸ್ಲಾಮಾಬಾದ್ ಮತ್ತು ಬೀಜಿಂಗ್ ನಡುವಿನ ಆರ್ಥಿಕ ಮಾತುಕತೆ ಚೀನಾದ ಒಂದು ರಾಜಕೀಯ ಮತ್ತು ರಕ್ಷಣಾ ಸಂಬಂಧವನ್ನು ವೃದ್ಧಿಸುವಂತೆ ಮಾಡುತ್ತೆ. ಇಷ್ಟೇ ಅಲ್ಲದೆ ನೇಪಾಳವನ್ನು ಭಾರತದ ಮೇಲೆ ಎತ್ತು ಬಿಡೋದಕ್ಕೆ ಚೀನಾ ಮುಂದಾಗಿತ್ತು. ಲಿಪುಲೇಖ್, ಕಲಪಾನಿ ಮತ್ತು ಲಿಪಿಯಂದೂರ ಪ್ರದೇಶಗಳನ್ನು ಒಳಗೊಂಡಿರುವಂತಹ ನೇಪಾಳದ ಹೊಸ ಭೂನಕ್ಷೆಯನ್ನ ಬಿಡುಗಡೆ ಮಾಡಿಸಿತ್ತು. ಈ ಹೊಸ ಭೂನಕ್ಷೆಯು ಭಾರತ ಮತ್ತು ನೇಪಾಳ ನಡುವಿನ ಸಂಘರ್ಷಕ್ಕೆ ದಾರಿ ಮಾಡಿಕೊಡ್ತಾ ಇತ್ತು. ಇನ್ನೊಂದು ಹಂತದಲ್ಲಿ ಸ್ವಂತ ಚೀನಾ ರಾಷ್ಟ್ರವೇ ಭಾರತದ ವಿರುದ್ಧ ನೇಪಾಳವನ್ನ ಎತ್ತಿಕಟ್ಟುವಂತಹ ಶಂಕೆ ಸಹ ಭಾರತಕ್ಕೆ ತಿಳಿದು ಬಂದಿತ್ತು. ಸೊ ಕೊರೋನಾ ವೈರಸ್ ಸೋಂಕನ್ನ ವಿಶ್ವಕ್ಕೆ ಹರಡಲು ಡ್ರ್ಯಾಗನ್ ರಾಷ್ಟ್ರ ಚೀನಾ ನೇರ ಕಾರಣ ಅಂತ ವಿಶ್ವದ ದೊಡ್ಡಣ್ಣ ಪ್ರತಿ ಬಾರಿ ಹೇಳ್ತಾನೆ ಬರ್ತಾ ಇತ್ತು. ಅಮೆರಿಕದ ವಾದಕ್ಕೆ ವಿಶ್ವದ ಬಹುತೇಕ ರಾಷ್ಟ್ರಗಳು ಕೈಜೋಡಿಸುತ್ತೆ. ತನ್ನ ವಿರುದ್ಧ ಬಲಿಷ್ಠ ರಾಷ್ಟ್ರಗಳು ಸಿಡಿದೇಳ್ತಾ ಇವೆ ಅಂತ ಗೊತ್ತಾದಂತಹ ಚೀನಾ ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಗಡಿಯಲ್ಲಿ ಕಾಲ್ ಕರೆದು ನಿಂತಿವೆ ಅನ್ನುವ ಅನುಮಾನಗಳು ಈಗ ಎಲ್ಲರಲ್ಲೂ ಮೂಡಿ ಬರ್ತಾ ಇದೆ. ಕೊರೋನಾ ವೈರಸ್ ನಿಂದಲೇ ನಲುಗಿರುವ ಅಮೆರಿಕ ಚೀನಾದೊಂದಿಗಿನ ವ್ಯಾಪಾರ ವಹಿವಾಟುಗಳ ಸಂಪರ್ಕವನ್ನ ಕಡಿತಗೊಳಿಸಿದೆ. ಚೀನಾಗೆ ಪರ್ಯಾಯವಾಗಿ ಭಾರತದಲ್ಲಿ ಬೃಹತ್ ಉದ್ಯಮಗಳನ್ನು ಆರಂಭಿಸುವ ಸುಳಿವನ್ನು ಸ್ವಂತ ಅಮೆರಿಕದ ಮೂಲದ ಬಹುರಾಷ್ಟ್ರೀಯ ಕಂಪನಿಗಳೇ ನೀಡಿವೆ. ಭಾರತ ಮತ್ತು ಅಮೆರಿಕದ ನಡುವಿನ ಸಂಬಂಧ ಚೀನಾ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಇದರಿಂದ ಚೀನಾ ಗಡಿಯಲ್ಲಿ ಕಾಲ್ಕೆರೆದು ನಿಂತಿದೆ. ಕೊರೋನಾ ವೈರಸ್ ಅಟ್ಟಹಾಸದಿಂದ ಚೀನಾದಲ್ಲಿ ಆರ್ಥಿಕ ಕೊರತೆ ಎದುರಾಗಿದೆ. 30 ವರ್ಷಗಳ ನಂತರ ಮೊದಲ ಬಾರಿಗೆ ಒಟ್ಟು ದೇಶದ ಉತ್ಪಾದನೆಯ ಗುರಿಯನ್ನ ನಿಗದಿಗೊಳಿಸುವುದನ್ನೇ ಚೀನಾ ಕೈಬಿಟ್ಟಿದೆ. ಕಳೆದ ಆರ್ಥಿಕ ಸಾಲಿಗೆ ಹೋಲಿಸಿದರೆ ಈ ವರ್ಷದಲ್ಲಿ ಚೀನಾ GDP ಶೇಕಡ 3.6% ನಷ್ಟ ಅನುಭವಿಸಿದೆ. ಅದರ ಮೌಲ್ಯ ಬರೋಬ್ಬರಿ 140 ಬಿಲಿಯನ್ US ಆಗಿರುತ್ತೆ. ಕೊರೋನಾ ವೈರಸ್ ನಿಂದಾಗಿ ಅಲ್ಲಿನ ಸರ್ಕಾರ ಮೂಲ ಸೌಕರ್ಯಗಳಿಗಾಗಿ 3.75 ಟ್ರಿಲಿಯನ್ ಯುಎನ್ಗಳನ್ನ ಬಿಡುಗಡೆ ಮಾಡಿ ಈಗ ನಷ್ಟ ಹೊಂದಿದೆ. ಸೊ ಇದಕ್ಕೆಲ್ಲ ಕಾರಣ ಭಾರತ ಮತ್ತು ಅಮೆರಿಕದ ಒಂದು ಸಂಬಂಧನ ಅಥವಾ ಅವರ ಒಂದು ರಾಜಕೀಯ ಉದ್ದೇಶದಿಂದ ಹೀಗೆ ಮಾಡ್ತಾ ಇದ್ದಾರ ಅನ್ನೋದು ಈಗ ಎಲ್ಲರಲ್ಲೂ ಅನುಮಾನ ಮೂಡಿಸಿದೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಚಿಕ್ಕ ಮಾಹಿತಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.